ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ಯುಗಾದಿ ಹಬ್ಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವಾಗ ನೋಡ್ಬೋದು, ಬೆಳಿಗ್ಗೆ ನಾವು ಹೊರಗಡೆ ಹೊಂಟಿದ್ದೀವಿ. ನಮಿತಾ, ನಾನು, ನಮ್ಮನೆಯವರು, ನಮಿತಾ ವಿಡಿಯೋ ಮಾಡ್ತಾ ಇದ್ಲಲ್ಲ, ನಗಿಸ್ತಾ ಇದ್ಲು. ಹಂಗೆ ಇವತ್ತಿನ ವ್ಲಾಗು ನಿಮಗೆ ಏನಪ್ಪ ಅಂದರೆ, ನಮ್ಮ ನಮಿತಾಂದು ಸ್ಕೂಲು ಚೇಂಜ್ ಮಾಡ್ತಾಯಿದ್ರಿ, ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಾವು ಸ್ಕೂಲ್ ಹತ್ರ ಹೊಂಟಿದ್ದೀವಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ನಮಿತನ ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೀವಿ, ಹಂಗಾಗಿ ನಾಳೆ ಹೋಗಬೇಕು ಅಂತ ಹೇಳಿದ್ದು ನೋಡ್ರಿ. ಹಂಗಾಗಿ ಹೊಂಟಿದ್ದೀನಿ. ಈ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ನಿನ್ನೆ ಹಬ್ಬದ ಕೆಲಸ ಅದು ಇದು ಜಾಸ್ತಿ ಇತ್ತು ನೋಡ್ರಿ, ಹಂಗಾಗಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಹಬ್ಬ ಮುಗಿಸ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ನಮಿತಂದು ಸ್ಕೂಲನ್ನು ಯಾಕೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇದು ನೋಡ್ಬೋದು, ನಾನು ನವ್ಯಾಗ ಕರ್ಕೊಂಬರ್ತಿದ್ದು ನೋಡ್ರಿ ಸ್ಕೂಲಿಗೆ, ಅದೇ ರೋಡು ಇದು, ಅಲ್ಲೇ ಹೊರಟಿದ್ದೀವಿ ನೋಡ್ರಿ. ಈಗ ನಮ್ಮ ನವ್ಯನ ಸ್ಪೆಷಲ್ ಸ್ಕೂಲಿಗೆ ಹಾಕಿದ್ವಲ್ಲ, ಇಲ್ಲಿ ಇದೇ ರೋಡಲ್ಲೇ ಓಡಾಡ್ತಾ ಇದ್ವಿ. ಅದು ಎಲ್ಲ ನೆನಪಾಯಿತು, ನವ್ಯನ ಕರ್ಕೊಂಡು ಎಷ್ಟು ಕಷ್ಟಪಟ್ಟು ನಾನು ಆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದೆ ಫ್ರೆಂಡ್ಸ್. ಬಟ್ ಅಲ್ಲಿಗೆ ಹೋದ್ಮೇಲೆ ಬೇರೆಯೇ ಆಯಿತು ಎಲ್ಲ. ಈಗ ಬರ್ರಿ, ನಮಿತನ ಸ್ಕೂಲು ಯಾವ ರೀತಿ ಐತೆ ಅಂತ ಶೇರ್ ಮಾಡ್ಕೊತೀನಿ. ನಾವು ಹಿಂದಿನ ದಿವಸ ನಮ್ಮ ಮನೆಯವ್ರು ಬಂದಿದ್ರು ನೋಡ್ರಿ, ಹಾಗಾಗಿ ಬೇಗ ಬಂದುಬಿಡ್ರಿ, ನಾಳೆ ನಿಮ್ಮ ಮಗುನ ಕರ್ಕೊಂಡು ಬನ್ನಿ, ನಾನು ಮಾತಾಡಬೇಕು, ಟೆಸ್ಟ್ ಮಾಡ್ತೀನಿ ಅವ್ರಿಗೆ ಅಂತಂದಿದ್ರಂತ. ಹಾಗಾಗಿ ನಮ್ಮ ಮನೆಯವರು ಕರ್ಕೊಂಡು ನನ್ನನ್ನು ಕೂಡ ಕರ್ಕೊಂಡ್ಬಿಟ್ಟು ಬಂದಿದ್ದರು. ಬಟ್ ಲೇಟ್ ಆಗಿಬಿಡ್ತು ಅವ್ರು ಬರೋದು, ಹಾಗಾಗಿ ನಾವು ವೇಟ್ ಮಾಡ್ತಾ ಇದ್ವಿ. ಹಾಗೆ ಸ್ಕೂಲ್ನ ಸುತ್ತಾರ್ದ ಎಲ್ಲ ನೋಡ್ತಾ ಇದ್ವಿ, ಗ್ರೌಂಡು ಅದೆಲ್ಲ ಹೆಂಗೈತಿ ಅಂತಂದು. ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇತ್ತು, ಆಮೇಲೆ ವ್ಯಾನ್ ತೋರಿಸಿ ನೋಡ್ರಿ, ವ್ಯಾನ್ ಒಳಗೂ ಕೂಡ ಸಿ ಸಿ ಕ್ಯಾಮ್ರಾ ಇತ್ತು, ಯಾರೂ ಇರಲಿಲ್ಲಲ್ಲ, ಹಾಗಾಗಿ ವೇಟ್ ಮಾಡ್ತಾ ಇದ್ವಿ. ಇದು ಪ್ರಿನ್ಸಿಪಾಲ್ ರೂಮ್ ಅಂತ ತೋರಿಸ್ತಾ ಇದ್ರು, ಸೆಕ್ಯೂರಿಟಿ ಅಲ್ಲೇ ಇರ್ತಾರೆ, ಅಲ್ಲೇ ಸ್ಕೂಲ್ ಪಕ್ಕನೇ ಇರ್ತಾರೆ ಅವರು. ಹಾಗಾಗಿ ಅವರು ತೋರಿಸ್ತಾ ಇದ್ರು ಸ್ಕೂಲು ಯಾವ ರೀತಿ ಐತಿ ಹೆಂಗ ಅಂತಂದು. ಕೆಳಗಡೆ ಎಲ್ಲ ಚಿಕ್ಕ ಮಕ್ಕಳದೇ ಇತ್ತು ಸ್ಕೂಲು, ಕ್ಲಾಸ್ಗಳು, ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಮಕ್ಕಳದೈತಿ ಅಂತಂದು ಹೇಳ್ತಾ ಇದ್ರು. ಇದು ರಿಸೆಪ್ಷನ್, ಇಲ್ಲೇ ಕೂತ್ಕೊಂಡು ನಾವು ವೇಟ್ ಮಾಡ್ತಾ ಇದ್ವಿ, ಯಾರೂ ಬಂದಿರಲಿಲ್ಲ. ಬೇಗ ಹೋಗಿ ಬೇಗ ಬರಬೇಕು, ಅಮಾಸಿ ಇತ್ತು ನೋಡ್ರಿ ಅವತ್ತ, ಹಾಗಾಗಿ ಬೇಗ ಹೋಗಿದ್ವಿ. ಇಲ್ಲಿ ನಾವು ನಮಿತಾಗ ನೀವು ಅಡ್ಮಿಷನ್ ಮಾಡ್ಸಕ್ಕೆ ಬಂದಿವಿ ಬೇರೆ ಸ್ಕೂಲ್ಗೆ. ನಮಿತಾ ಕರ್ಕೊಂಬರಂದಿದ್ರಂತ ಕರ್ಕೊಂಬಂದ್ವಿ, ಲೇಟ್ ಆಗಿ ಬಂದ್ರೆ ಇದಾಗುತ್ತೆ, ರಶ್ ಆಗುತ್ತೆ ಅಂತ ಬಂದೀವಿ. ಯಾರೂ ಬಂದೇ ಇಲ್ಲ, ಪ್ರಿನ್ಸಿಪಾಲಿಗೆ ಫೋನ್ ಮಾಡಿದ್ರಿ ಇವ್ರು, ಈಗ ಬರ್ತೀವಿ, ಇನ್ನೊಂದು 10-15 ನಿಮಿಷದಾಗ ಬರ್ತೀನಿ, ವೇಟ್ ಮಾಡಿರಿ ಅಂತಂದ್ರೆ. ಹಂಗಾಗಿ ವೇಟ್ ಮಾಡ್ಕೊಂತ ಕುಂತೀವಿ. ಎಲ್ಲ ಒಳಗೆಲ್ಲ ಸ್ಕೂಲ್ ತೋರಿಸಿದ್ನಲ್ಲ, ಚೆನ್ನಾಗೈತಿ, ಪರವಾಗಿಲ್ಲ. ಬಟ್ ಪ್ರಿನ್ಸಿಪಾಲ್ ಎಲ್ಲ ಸ್ಟ್ರಿಕ್ಟ್ ಅದಾರ, ಚೆನ್ನಾಗಿ ಮಾಡ್ತಾರೆ, ಸೆಕ್ಯೂರಿಟಿ ಎಲ್ಲ ಹೇಳಾಗತ್ತಿದ್ರು ನಮ್ಮ ಸೈಡ್ನವ್ರು, ಅವರು ಸೆಕ್ಯೂರಿಟಿ ಅವರು ಗುಲ್ಬರ್ಗದವ್ರು ಅಂತ. SSLC ಮಕ್ಕಳಿಗೆ ಬೆಳಿಗ್ಗೆ 6 ರಿಂದ ರಾತ್ರಿ 10 ಗಂಟೆ ಮಟ್ಟನೂ ಕ್ಲಾಸ್ ತೊಗೊತಿದ್ರು, ತುಂಬ ಸ್ಟ್ರಿಕ್ಟ್ ಐತಿ ಅಂತ ಹೇಳಾಗ್ತಾರೆ. ಆಮೇಲೆ ಈಕೆ ಜೊತೆಗೆ ಓದಿದ ಮಕ್ಕಳು ಈ ಸ್ಕೂಲಿಗೆ ಬರ್ತಾಯಿದ್ದಾರೆ. ಆವಾಗ ಕರೋನಾ ಲಾಕ್ಡೌನ್ ಓಪನ್ ಆಯ್ತು ನೋಡ್ರಿ, ಆವಾಗಿಂದನೂ ಇದೇ ಸ್ಕೂಲಿಗೆ ಬರಾಗತ್ತವು ಮಕ್ಕಳು. ಚೆನ್ನಾಗಿ ಓದ್ತಾ ಇದ್ದಾರೆ ಅವರು, ಚೆನ್ನಾಗಿ ಮಾಡ್ತಾ ಇದ್ದಾರಂತ. ಅವರೆಲ್ಲ ಚೆನ್ನಾಗೈತೆ ಅಂತ ಹೇಳಿದ್ಕನ ಚೇಂಜ್ ಮಾಡಾಕತ್ತೀವಿ, ಇಲ್ಲೇ ಹಾಕ್ಬೇಕಂತ ಬಂದೀವಿ. ಏನಂದರೆ ದೂರ ಆಗುತ್ತೆ ಸ್ಕೂಲು, ವ್ಯಾನಿಗೆ ಹಾಕಿದ್ರೆ ಏನು ಚಿಂತಿರಲ್ಲ ಬಿಡ್ರಿ, ಬಟ್ ದೂರ ಆಗುತ್ತಲ್ಲ, ಲಘುನ ಬರಬೇಕು. ಹಂಗಾಗಿ ಅದು ಆ ಸ್ಕೂಲು ಮನೆ ಹತ್ತಿರ ಹಾಕಿತ್ತು. ಎಜುಕೇಷನ್ ಏನು ಸಿಟಿ ಒಳಗೆ ಇರೋದದು, ಹಾಗಾಗಿ ಡಿಸ್ಟರ್ಬೆನ್ಸ್ ಐತಿ. ಬಟ್ ಎಜುಕೇಷನ್ ಅಷ್ಟೊಂದು ಇಂಪ್ರೂವ್ ಆಗ್ತಾ ಇಲ್ಲ ಆ ಸ್ಕೂಲಲ್ಲಿ, ಹಂಗಾಗಿ ಚೇಂಜ್ ಮಾಡಿದ್ರಾಯ್ತು. ಇದು ಸ್ಕೂಲ್ ಫೀಸು ಜಾಸ್ತಿ ಮಾಡಿದ್ದಾರೆ ಮತ್ತು ಈ ವರ್ಷ, ಆಮೇಲೆ ಎಜುಕೇಷನು ಏನಿಲ್ಲ, ಹಂಗಾಗಿ
ಇಲ್ಲಿ ಕಡಿಮೆನೂ ಐತಿ ಮತ್ತು ಎಜುಕೇಶನು ಚೆನ್ನಾಗೈತೆ ಅಂದ್ರೆ ನೋಡೋಣ. ವಾತಾವರಣ ಫುಲ್ ಚೆನ್ನಾಗೈತಿ, ಹಳ್ಳಿ ವಾತಾವರಣ, ಏನು ಸೌಂಡು ಗಾಡಿ ಸೌಂಡು ಅದು ಇದು ಏನಿಲ್ಲ, ಆರಾಮಾಗಿ ಶಾಂತವಾಗೈತೆ ನೋಡ್ರಿ. ಇಲ್ಲೇ ಈಗ ಗೊತ್ತಾಗುತ್ತೆ ಸೌಂಡ್ ಅಕ್ಕಪಕ್ಕ ಎಲ್ಲ ಜಮೀನುಗಳು ಅದಾವೆ. ಒಂಥರ ಹಳ್ಳಿ ವಾತಾವರಣ ಐತಿ, ಇಲ್ಲೇ ದೂರ ಆಕೈತಿ. ಆದ್ರಾಗಲಿ ವ್ಯಾನಿಗೆ ಹಾಕ್ತೀವಲ್ಲ, ಚಿಂತಿರಲ್ಲ, ವ್ಯಾನಿಗೆ ಹಾಕ್ತೀವಿ. ಹೌದು, ಕರ್ಕೊಂಬಂದು ಕರ್ಕೊಂಬಂದ್ಬಿಡ್ತಾರೆ ಮನೆಗೆ. ಇಲ್ಲೇ ವೇಟ್ ಮಾಡ್ಕತ್ತೀವಿ ನೋಡ್ರಿ. ಏನು ಕಷ್ಟ ಅಂತ, ಬೆಳಿಗ್ಗೆ ಬೇಗ ಎದ್ದು ಹೇಳ್ಬೇಕು, ಬೆಳಿಗ್ಗೆ ಬೇಗ ಎದ್ದು ರೆಡಿ ಮಾಡಿಬಿಡು. ಏಳುವರೆಗೆ, ಏಳುವರೆ ಅಂದ್ರೆ ಮನೆ ಹತ್ರ ವ್ಯಾನ್ ಬರ್ತೈತಂತ. ನಾನು ಹೋದ ವರ್ಷ ಹೇಳಿದ್ದು ನೋಡ್ರಿ ನಿಮಗೆ, ಹೋದ ವರ್ಷ ಅಲ್ಲ ಇದ ವರ್ಷನ, ಕೆಲವೊಂದು ಮಕ್ಳದ್ದು ಏಳುವರೆಗೆ ಇರುತ್ತೆ ಸ್ಕೂಲು, ಅವ್ರು ಹೆಂಗೆ ಮಾಡ್ತಾರೆ ನಮ್ಮ ನಮಿತಲ್ ಪರವಾಗಿಲ್ಲ 9 ಗಂಟೆ ಅಂತ ಅಂದಿದ್ದೆ. ಬಟ್ ಈಗ ನಮಿತಲ್ಲ 7:30 ಆಗೈತಿ, ಲಗುನ 7:00 ನಮಿತಾಗಿ. ನೀವು ಆಗಿನ ರೈತಿ ಹೆವಿ ಹೆವಿ ಮಾರಿ ಹಬ್ಬ ಈಗ. ಅದಕ್ಕೆ ಅವರು ಪ್ರಿನ್ಸಿಪಾಲ್ ಕರ್ಕೊಂಬರ್ರಿ ಅಂತ ಹೇಳಿದ್ರಕ್ಕಿನ್ನ, ಹಂಗಾಗಿ ಕರ್ಕೊಂಬಂದಾರ. ಏನೇನು ಕೇಳ್ತಾರ ಏನೇನು ಗೊತ್ತಿಲ್ಲ, ಏನು ಕೇಳ್ತಾರ ಏನಾಗತ್ತಿದ್ಲು, ಏನು ಕೇಳಿದ್ರು ಆರಾಮಾಗಿ ಧೈರ್ಯವಾಗಿ ಹೇಳಬೇಕು, ಹೆದರಬಾರ್ದು. ಹೆದರಿದ್ರೆ ಅವ್ರು ಕೇಳಿದ್ದೇನೂ ಅರ್ಥನೇ ಆಗಲ್ಲ ಅಂತ ಹೇಳಿನಿ. ಏನು ಮಾಡ್ತಾ ರಿಸೆಪ್ಷನ್ನಲ್ಲಿ ವೇಟ್ ಮಾಡತ್ತೀನಿ. CBSE ಸ್ಕೂಲು ಈ ವರ್ಷದಿಂದ CBSE ಆಗಿತ್ತು ಅಂತ, ಹಾಗಾಗಿ ಇಲ್ಲೇ ಹಾಕಕತ್ತೀವಿ. ಈಗ ಅವ್ರು ಬಂದಮೇಲೆ ನಾವು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ನವ್ಯಾನು ನಮ್ಮ ಅವನ್ನ ಬಿಟ್ಟು ಬಂದೀವಿ. ಇವ್ರು ಹೇಳಿದ್ರು ನಮ್ಮ ಮಗಳು ಹಿಂಗೆ ಅದಾಳ, ಅವ್ರ ಅಜ್ಜಿ ಜೊತೆ ಬಿಟ್ಟು ಬಂದೀವಿ, ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ಬೇಗ ಬಂದೀವಿ ಅಂತಂದ್ವಿ. ಬರ್ತೀನಿ, ವೇಟ್ ಮಾಡಿರಿ 15 ನಿಮಿಷ ಅಂತಂದ್ರೆ ವೇಟ್ ಮಾಡಾಕತ್ತೀವಿ. ಇಲ್ಲ ಸೈಲೆಂಟ್ ಐತೆ ಫುಲ್, ಯಾರೂ ಇಲ್ಲ. ಏನಾರು ಯಾಕಾಗಲಿ ಒಟ್ಟು ಇಂಪ್ರೂವ್ ಆದ್ರೆ ಸಾಕು ನೋಡ್ರಿ. ಆಕೆ ಒಬ್ಬಕ್ಕಿ ಚೆನ್ನಾಗಿ ಕಲ್ತ್ಬಿಟ್ರೆ ನಮಗೆ ಯಾ ಚಿಂತೆನೂ ಇರಲ್ಲ. ಸ್ಕೂಲು ಸ್ಟ್ರಿಕ್ಟ್ ಆಗಿದ್ರೆ ಮಕ್ಕಳೂ ಚೆನ್ನಾಗಿ ಓದ್ತಾರೆ. ಸ್ಕೂಲೇ ಸ್ಟ್ರಿಕ್ಟ್ ಇಲ್ಲ, ಕೇರ್ಲೆಸ್ ಮಾಡಿದರೆ ಮಕ್ಕಳೂ ಮನೆಯಾಗ ನಾವು ಎಷ್ಟು ಹೊಯ್ಕೊಂಡ್ರೂ ಪ್ರಯೋಜನ ಇರಲ್ಲ. ಸ್ಕೂಲಲ್ಲಿ ಈ ನಾಳೆ ಇದನ್ನು ಮಾಡ್ಕೊಂಬರ್ಬೇಕು ಬರ್ಕೊಂಬರ್ಬೇಕು ಅಂತ ಹೇಳಿಬಿಟ್ರೆ ಅವ್ರಿಗೆ ಭಯ ಇರ್ತೈತಿ ಪನಿಷ್ಮೆಂಟ್ ಕೊಟ್ಟರೆ. ಇಲ್ಲಿ ಏನ್ ಗೊತ್ತಾ, 7:00 ಬ್ರೇಕ್ ಬರ್ತಾರೆ, 8 ಗಂಟೆಗೆ ಸ್ಟಾರ್ಟ್ ಅಂತ ಸ್ಕೂಲ್. 8 ಗಂಟೆಗೆ ಓಪನ್. ಅಲ್ಲಿಂದ ಇಲ್ಲಿ ಬರಕ್ಕೆ ಅರ್ಧ ತಾಸು ಬೇಕು. 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅಂತ ಮತ್ತೆ ಇವರು ಸ್ಕೂಲಲ್ಲಿ ಎಲ್ಲ ಇದು ಮುಗಿಸ್ಕೊಂತಾರೆ, ಮತ್ತೆ 4:30 ಮನೆ ಹತ್ರ ಬಂದು ಬಿಡ್ತಾರೆ, ಮತ್ತೆ ಇವರು ಫ್ರೆಶ್ ಅಪ್ ಆಮೇಲೆ 2 ಗಂಟೆಗೆ ಸ್ಕೂಲ್ ಮುಗಿತೈತಲ್ಲ. ಇಲ್ಲಿ 2 ಗಂಟೆ ಎಲ್ಲ 4 ಗಂಟೆಗೆ ಮುಗಿದು 2 ಗಂಟೆಗೆ ಮುಗಿತೈತಿ. 2 ರಿಂದ 4 ಸ್ಪೆಷಲ್ ಕ್ಲಾಸ್ ತಗೊಂತಾರಂತ. ಹೌದು, ಇನ್ನು ಕೇಳ್ಕೊಂತೀನಿ ಇವರು ಹೇಳ್ಯಾರ. ಇನ್ನು ಕನ್ಫ್ಯೂಷನ್ ಆಗದಾರ, ಕನ್ಫ್ಯೂಷನ್ ಅಲ್ಲ ಸ್ಕೂಲ್ ಟೈಮಿಂಗ್. ಮಕ್ಕಳು ಯಾರು ಡಲ್ ಅದರ, ಯಾವ ಸಬ್ಜೆಕ್ಟ್ನಾಗ ಡಲ್ ಇದಾರಲ್ಲ ಅದಕ್ಕೆ 2 ಅವರ್ಸ್ ಎಕ್ಸ್ಟ್ರಾ ಇದು ಮಾಡ್ಕೊಂಡು ಸ್ಪೆಷಲ್ ಕ್ಲಾಸ್ ತಗೊಂತಾರೆ. ಹೌದು, ನೋಡೋಣ. ನಮ್ಮಿತ್ತ ಇಂಪ್ರೂವ್ ಆದರೆ ಸಾಕು, ಭಾಳ ಸ್ಲೋ ಅದಳಕ್ಕಿ, ಮನ್ಯಾಗೂ ಹೇಳಿದ್ದು ಕೇಳಂಗಿಲ್ಲ. ಹಂಗಾಗಿ ನಾವು ನೋಡಿದ್ರೆ ಎಷ್ಟು ಕಷ್ಟಪಟ್ಟು ದುಡ್ಡು ಕಟ್ತೀವಿ, ಆಕಿಗೆ ಜವಾಬ್ದಾರಿ ಬರ್ಬೇಕಂದ್ರೆ ಇಂಥ ಸ್ಕೂಲ್ಗೆ ಹಾಕ್ಬೇಕು. ಪ್ರಿನ್ಸಿಪಾಲ್ ಭಾಳ ಸ್ಟ್ರಿಕ್ಟ್ ಅದಾರಂತಿಲ್ಲೇ. ಇವ್ರದ್ದು ಹೆಂಗೆ ಗೊತ್ತಾಗ, ರೂಟೀನ್ ಡೈಲಿ ರೂಟೀನ್ ಇವ್ರಿಗೆ ಇದು ಇರೋದಿಲ್ಲ. ಸಂಡೇ ಅಷ್ಟೇ ರೆಸ್ಟ್ ಇವ್ರಿಗೆ, ಅದು ಬಿಟ್ಟು ಬೇರೆ ಏನು ಇರೋದಿಲ್ಲ ಇವ್ರಿಗೆ. ಸಂಡೇ ಅಷ್ಟೇ, ಸಾಟರ್ಡೇ ಇರುತ್ತೆ, ಸಾಟರ್ಡೇನೂ ಇರುತ್ತೆ. ಸಾಟರ್ಡೇ ಆಫ್ ಡೇ ಇತ್ತಲ್ಲೇ. ಇಲ್ಲಿ ಹಂಗೆ ಅಂತಂದ್ರೆ ಮಕ್ಕಳು ಮ್ಯಾಥ್ಸ್ ಯಾವ ಸಬ್ಜೆಕ್ಟ್ ಒಳಗೆ ವೀಕ್ ಇರ್ತಾರ ಆ ಮಕ್ಕಳನ್ನ ಹೊರಗೆ ಕಳ್ಸಂಗಿಲ್ಲ ಇವರು. ಕೈನು ಸಾಕತ್ತಿರಪ್ಪ, ಮನಿ ಕಳ್ಸಂಗಿಲ್ಲ ಬೇಗ ಅವ್ರಿಗೆ. ಪರ್ಫೆಕ್ಟ್ ಮಾಡಿಬಿಟ್ಟು ಆ ಸಬ್ಜೆಕ್ಟ್ನ ಇದು ಮಾಡಿ ಕಳಿಸ್ತಾ ಇರೋದು ಅವ್ರಿಗೆ. ಮತ್ತು ಸಂಡೇ ರಜೆ ಅಂತ ಹೇಳಿ ಬಿಟ್ಟಿರ್ತಾರಲ್ಲ, ಬಿಟ್ಟಿರೋದಿಲ್ಲ ಅವರು, ಫುಲ್ ಇದು ಕೊಟ್ಟಿರ್ತಾರೆ ಹೋಮ್ವರ್ಕ್. ಅದು ಮತ್ತೆ ಅವರು ಕರೆಕ್ಟಾಗಿ ತೋರಿಸೋವರೆಗೂ ಬಿಡೋದಿಲ್ಲ ಮಂಡೇ ಅವ್ರ. ಹಂಗೆ ಮಾಡಬೇಕು, ಈಕಿ ಹೋಮ್ವರ್ಕ್ ಮಾಡ್ಕೊಂಡು ಹೋಗ ಕ್ಲಾಸ್ ವರ್ಕೇ ಬರ್ಕೊಂಬರ್ತಿದ್ದಿಲ್ಲ, ಅವ್ರು ಇವ್ರ ಫೋನ್ ಹಚ್ಚಿಸ್ಕೊತಿದ್ಲು. ಅದೇ ನನ್ನ ಬೇಜಾರು, ಎಕ್ಸಾಮ್ ಟೈಮಲ್ಲಿ ಕ್ಲಾಸ್ ವರ್ಕ್ ಬರ್ಕೊಂತ ಕೂತ್ಕೊಂಡ್ರೆ ಓದಕ್ಕೆ ಟೈಮ್ ಎಲ್ಲಿ ಸಿಗ್ತೈತಿ ಹೇಳ್ರಿ. ಹಂಗಾಗಿ ಅವರು ಟೀಚರ್ಗಳನ್ನ ಹಂಗೆ ಮಾಡ್ತಿದ್ರು. ಇವಾಗ ಒಂದು 2 ದಿನದಾಗ ಒಂದು ಪಾಠ ಮುಗಿಸಿದಾರೆ, ಮರುದಿನ ನೋಟ್ಸ್ ಬರೆಸ್ತಾರೆ. ನೋಟ್ಸ್ ಬರೆಸಿದ್ದನ್ನ ನಾಳೆ ನಾನು ಎಷ್ಟೊತ್ತಿದ್ರೂ ಎಲ್ಲರೂ ಕ್ಲಿಯರ್ ಮಾಡ್ಕೊಂಬರ್ಬೇಕು, ಚೆಕ್ ಮಾಡ್ತೀನಿ, ಮಾಡ್ಕೊಂಬರ್ಲಿಲ್ಲ ಅಂತ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಬೇಕು. ಅವ್ರು ಏನಿಲ್ಲ, ಒಮ್ಮಕ್ಳು ಎಕ್ಸಾಮ್ ಟೈಮಲ್ಲಿ ಎಲ್ಲ ಕ್ಲಾಸ್ ವರ್ಕ್ ಚೆಕ್ ಮಾಡ್ತಿದ್ರು, ಹಾಗಾಗಿ ಎಲ್ಲ ಪೆಂಡಿಂಗ್ ಇಟ್ಕೊಂಬಿಡ್ತಿದ್ಲು ನಮ್ಮಿತ್ತ. ನೋಡೋಣ, ಬಂದರೆ ಏನ ಬಂದ್ರೆ ಅಂದ್ರೆ ಅವ್ರ ಕೂಟ ಭೇಟಿಯಾಗಿ ಮನೆಗೆ ಹೋಗ್ತೀವಿ ಫ್ರೆಂಡ್ಸು. ನಾವೇನು ಬಿಟ್ಟು ಬಂದ್ವಿ, ಎಲ್ಲ ಅಲ್ಲೇ ಐತಿ ನಮಗಂತ ಲಕ್ಷ್ಯ. ನಮ್ಮ ಹೋಗಿ ಹೇಳಿ ಹುಷಾರಾಗಿ ನೋಡ್ಕೊರವ ಅಂತಂದ್ರೆ
ಪ್ಯಾಂಪರ್ಸ ಹಾಕಿ ಬಂದುಬಿಟ್ಟಿನಿ. ಯಾಕಂದ್ರೆ ಸುಸುಗಿಸೆ ಮಾಡಿಲ್ಲ, ನಮ್ಮ ಮೂಗು ಎತ್ತಕ್ಕ ಹೇಳುವಾಕಾಗಲ್ಲ. ನಾನು ಮಾಡ್ತೀನಿ, ಹಾಕಕ್ಕೆ ಹೋಗ್ಬೇಡ ಬ್ಯಾಸ್ಗೀಗ, ಪ್ಯಾಂಪರ್ಸ್ ಬೇಡ ಅಂದ್ಲು. ಇರಲಿ ತಗೊಬ್ಬರ ಮಟ್ಟ ಇರಲಿ, ನಿನಗಾಗೋದಿಲ್ಲ ಅಂತಂದು ಹಾಕ್ಬಂದಿನಿ ಫ್ರೆಂಡ್ಸ್. ನೋಡ್ರಿ, ಈಗ ಪ್ರಿನ್ಸಿಪಾಲ್ರು ಬಂದು ಅವ್ರ ಜೊತೆಗೆ ಒಂದು ಅರ್ಧ ತಾಸಾದರೂ ನಾವು ಮಾತಾಡಿದ್ವಿ. ಎಲ್ಲ ನಮ್ಮ ಸಮಸ್ಯೆನೂ ಕೂಡ ಹೇಳ್ಕೊಂಡ್ವಿ, ನಮ್ಮ ತನ್ನ ಸಮಸ್ಯೆ ಹೇಳ್ಕೊಂಡ್ವಿ. ಆಮೇಲೆ ಆಕೆ ಯಾವ ರೀತಿ ಇದನ್ನು ಮಾಡ್ತಾಳೆ ಸ್ಟಡಿ ಅದನ್ನೆಲ್ಲ ಕೇಳಿದ್ರು ಅವರು. ಮತ್ತು ಆಕೆಗೆ ಒಂದಿಷ್ಟು ಕ್ವಶನ್ಗಳನ್ನು ಕೇಳಿದ್ರು. ಆಕೆ ಒಂದೆರಡು ಮಾಡಿದ್ಲು, ಒಂದೆರಡು ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ. ಮ್ಯಾಥ್ಸ್ ಎಲ್ಲ ಕೇಳಿದ್ರಲ್ಲ, ಹಾಗಾಗಿ ಆಯಿತು ನೀನು ಇವಾಗ ಇಷ್ಟು ದಿನ ಎಲ್ಲ ಮಾಡಿದ್ದು ಒಂದು ಲೆಕ್ಕ ಆದರೆ ಇನ್ಮ್ಯಾಗ ನೀನು ಸ್ಟಡಿ ಮಾಡೋದು ಒಂದು ಲೆಕ್ಕ ಅಂತ ಹೇಳಿಬಿಟ್ಟು ಆಕೆಗೆಲ್ಲ ಹೇಳಿದರು. ನಾವು ಇಲ್ಲೇ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸ್ಕೂಲ್ ಯಾವುದು ಅಂತ ಹೇಳೋಂಗಿಲ್ಲ, ಬಟ್ ಸ್ಕೂಲ್ ಅಂತ ಚೇಂಜ್ ಮಾಡಿದ್ದೀವಿ. ಕೆಲವೊಬ್ಬರು ಮನೆಯೊಬ್ಬರು ಪದೇ ಯಾಕೆ ಸ್ಕೂಲನ್ನ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಅಂದರು. ನಾವು ಪದೇ ಪದೇ ಸ್ಕೂಲನ್ನು ಚೇಂಜ್ ಮಾಡಿಲ್ಲ ಸಿಸ್ಟ್ರು. ನಾನು ಇಷ್ಟು ದಿವಸ 9 ವರ್ಷನ ಅದೇ ಸ್ಕೂಲಲ್ಲೇ ಓದಿದ್ಲು, ಬಟ್ 9 ವರ್ಷ ಸ್ಕೂಲಲ್ಲಿ ಓದಿದ್ರೂ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಈಗ ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೀನಿ. ಆಮೇಲೆ ಹೆವಿ ಫೀಸ್ ತೊಗೊತಾರೆ, ಬಟ್ ಎಜುಕೇಷನ್ ಅಂತೂ ಇಂಪ್ರೂವ್ ಮಾಡ್ತಾ ಇಲ್ಲ ಅಲ್ಲಿ. ಹಂಗಾಗಿ ಚೇಂಜ್ ಮಾಡ್ತಾ ಇದ್ದೀವಿ ಹೊರತು ಬೇರೆ ಇನ್ನೇನು ಕಾರಣ ಇಲ್ಲ ಫ್ರೆಂಡ್ಸು. ಎಜುಕೇಷನ್ ಜಾಸ್ತಿ ಇದಾಗ್ಬಿಟ್ಟೈತೆ ಆ ಸ್ಕೂಲಲ್ಲಿ, ಹಾಗಾಗಿ ತುಂಬ ಜನ ಮಕ್ಕಳು ಚೇಂಜ್ ಮಾಡ್ತಾಯಿದ್ದಾರೆ ಸ್ಕೂಲು. ಹಾಗಾಗಿ ಅವ್ರು ಮಾಡ್ತಾಯಿದ್ದಾರಂತ ನಾವು ಮಾಡ್ತಾಯಿಲ್ಲ. ಯಾಕಂದ್ರೆ ಕಲಿಯೋ ಮಕ್ಕಳಿಗೆ ನಾವು ಎಷ್ಟೇ ದುಡ್ಡು ಕೊಟ್ಟು ಕಲಿಸಿದ್ರು ಚೆನ್ನಾಗಿ ಓದೋದು ಬರೆಯೋದು ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅದಕ್ಕೊಂದು ನಮಗೂ ಕೂಡ ಖುಷಿ ಇರುತ್ತೆ. ದುಡ್ಡು ಹೋದ್ರೆ ಹೋಗಲಿ ಬಿಡು, ಮಗಳು ಚೆನ್ನಾಗಿ ಓದ್ತಾ ಇದ್ದಾಳಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ಬಟ್ ನಾವು ಇಷ್ಟು ದುಡ್ಡು ಖರ್ಚು ಮಾಡಿನೂ ಏನು ಪ್ರಯೋಜನ ಇಲ್ಲ ಅಂದಾಗ ಏನು ನಾವು ದುಡ್ಡು ಖರ್ಚು ಮಾಡಿನೂ ವೇಸ್ಟ್ ಆಗಿಬಿಡುತ್ತಲ್ಲ. ಹೊಳೆಗೆ ಹುಂಚೆಯನ್ನು ತೊಳೆದಂಗೆ ಅಂತಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ, ಹಂಗಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಕಟ್ಟುವಂಥ ದುಡ್ಡು ಬರೀ ಎಲ್ಲ ಟೋಟಲ್ ಸೇರಿಬಿಟ್ಟು 56,000 ಆಗುತ್ತೆ ಈಗ ನಾವು ನೋಡ್ಕೊಂಬಂದಿರೋ ಸ್ಕೂಲಲ್ಲಿ. ಬಟ್ ಇವಾಗ ಮುಂಚೆ ಹೋಗ್ತಿದ್ಲು ನೋಡ್ರಿ ಆ ಸ್ಕೂಲಲ್ಲಿ ಏನೇ ಇಲ್ಲಾಂದರೂ 85-90,000 ರೂಪಾಯಿ ಆಗುತ್ತೆ. ಮತ್ತು ಇಲ್ಲಿ ನಡ್ಬರ್ಕ ಆ ಪ್ರಾಜೆಕ್ಟು ಈ ಪ್ರಾಜೆಕ್ಟು ಅಂತ ಹೇಳ್ಕೊಡ್ತಾ ಇರ್ತಾರೆ. ಅದು ಇದು ಎಲ್ಲ ಖರ್ಚು ಸೇರಿ 1 ಲಕ್ಷ ರೂಪಾಯಿನೂ ಆಗುತ್ತೆ ನಮಗೆ 1 ವರ್ಷಕ್ಕೆ, ಹೆಚ್ಚು ಕಡಿಮೆ. ಹಾಗಾಗಿ ಬೇಡವೇ ಬೇಡ, ಯಾವ ಸ್ಕೂಲಲ್ಲಿ ಆದ್ರೂ ಕಲಿಯೋ ಮಕ್ಕಳು ಕಲಿತೆ ಕಲಿತಾರ. ಹಾಗಾಗಿ ಈ ಸ್ಕೂಲ್ನೂ ಕೂಡ CBSE ಸಿಲೆಬಸ್ಸೇ ಆಗಿದೆ ಅಂತ ಈ ವರ್ಷದಿಂದ ನಂಬರು ಕೂಡ ಕೊಟ್ಟಿದ್ದಾರೆ ಅವರು ಸ್ಕೂಲ್ದು. ಹಂಗಾಗಿ ಮತ್ತು ಬೇರೆ ಪೇರೆಂಟ್ಸ್ಗಳೆಲ್ಲ ಚೆನ್ನಾಗೈತಿ ಸ್ಕೂಲು, ಇಂಪ್ರೂವ್ ಮಾಡ್ತಾರೆ ಮಕ್ಕಳನ್ನ ಅಂತೆಲ್ಲ ಹೇಳಿದರು. ಹಾಗಾಗಿ ನಾವು ಅಲ್ಲಿ ನಮಿತಾಗ ಸೇರಿಸ್ತಾ ಇದ್ದೀವಿ ಫ್ರೆಂಡ್ಸು. ಪದೇ ಪದೇ ನಾವು ಸ್ಕೂಲನ್ನು ಚೇಂಜ್ ಮಾಡಿಲ್ಲ, ಇದೇ ಫಸ್ಟ್ ಟೈಮು ಸ್ಕೂಲ್ ಚೇಂಜ್ ಮಾಡ್ತಾ ಇರೋದು. ಇವಾಗ ಚೇಂಜ್ ಮಾಡಿದ್ವಿ ಅಂದರೆ SSLCವರೆಗೂ ಮತ್ತೆ ಅಲ್ಲೇ ಅದೇ ಸ್ಕೂಲಲ್ಲೇ ಓದ್ತಾ, ಮತ್ತು SSLC ಮುಗಿದ್ಮೇಲೆ ಮತ್ತು ಕಾಲೇಜ್ ಅಂತೂ ಚೇಂಜ್ ಮಾಡಲೇಬೇಕಾಗತ್ತೆ. ನನಗೆ ಚೇಂಜ್ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ, ಇಷ್ಟನೂ ಇರಲಿಲ್ಲ ನನಗೆ. ಬಟ್ ನನಗೆ ಭಾಳ ಬೇಜಾರಾಗ್ತಾ ಇದೆ ಆ ಸ್ಕೂಲಲ್ಲಿ. ಹಾಗಾಗಿ ಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ಆಮೇಲೆ ರೂಲ್ಸು ಮಾಡ್ತಾ ಇಲ್ಲ, ಮಕ್ಕಳಿಗೆ ಚೆನ್ನಾಗಿ ಎಜುಕೇಷನ್ ಕೊಡ್ತಾ ಇಲ್ಲ. ಹಾಗಾಗಿ ನಾನು ಆ ಸ್ಕೂಲಿಂದ ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ತೊಗೊತಾ ಇದ್ದೀವಿ ಫ್ರೆಂಡ್ಸು, ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದ.